ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಸ್ಲಿಮರಿಗೆ ಹಣ ಕೊಡಲು ನಮ್ಮ ಅಭ್ಯಂತರ ಇಲ್ಲ, 10,000 ಕೋಟಿ ಕೊಡ್ತೀನಿ ಅಂತ ಓಲೈಕೆ ಮಾಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಭೆ ತರೋದಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅವರ ಹೇಳಿಕೆಯಿಂದಾಗಿ ಹಿಂದೂಗಳ ಆಕ್ರೋಶಕ್ಕೆ ಅವಕಾಶ ಸಿಗ್ತಾ ಇದೆ. ಈ ರೀತಿಯ ಮಾತುಗಳನ್ನು ಸಿಎಂ ಅವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಏನಾದರೂ ಮಾತನಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮಾತನಾಡಬೇಕು ಅಂತ ಮಾಜಿ ಸಿಎಂ ಬಿಎಸ್ವೈ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗಳಾಗಿ ಅಲ್ಪಸಂಖ್ಯಾತರಿಗೆ ಹಣ ಕೊಡೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅದನ್ನೇ ದೊಡ್ಡದು ಮಾಡಿ ನಾನು 10,000 ಕೊಡ್ತೀನಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದವರು ಶೋಭೆ ತರೋದಲ್ಲ. ಮತ್ತು ಇದರಿಂದ ಹಿಂದೂಗಳ ಆಕ್ರೋಶಕ್ಕೂ ಒಂದು ರೀತಿಯ ಅವಕಾಶ ಆಗುತ್ತೆ. ಈ ರೀತಿಯ ಮಾತುಗಳನ್ನು ನಾನು ಮುಖ್ಯಮಂತ್ರಿ ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ. ಇನ್ನಾದರೂ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಅನ್ನುವಂಥ ಸಲಹೆಗಳನ್ನು ಕೂಡ ಕಾಣಿಸ್ತೀವಿ. ಸರ್, ಅಂದರೆ ಚುನಾವಣೆ ಗಿಮ್ಮಕ್ಕೆ, ಸರ್ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಒಂದು ಚುನಾವಣೆ ಗಿಮ್ಮಕ್ಕೆ ಸರ್ ಇದೆಲ್ಲ ಓಲೈಕೆ ಮಾಡಿ ಚುನಾವಣೆಗೆನಲ್ಲಿ 100 ಕ್ಕೆ 100 BJP ಮೋದಿಯವರ ಹೆಸರಿನಲ್ಲಿ ನಾವು ಚುನಾವಣೆ ಗೆಲ್ತೇವೆ, ಅದರಲ್ಲೇನು ಅನುಮಾನ ಬೇಡ. ಈ ರೀತಿ ಓಲೈಕೆ ರಾಜಕಾರಣದ ನಾವೇನಾದ್ರೂ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿದ್ದರೆ ಅದು ಸಾಧ್ಯ ಇಲ್ಲ. ನಿಶ್ಚಿತವಾಗಿ BJP ಪರವಾದ ವಾತಾವರಣ, ಮೋದಿಜಿಯವರ ಪರವಾದ ವಾತಾವರಣ, ನಾವು ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, 100 ಕ್ಕೆ 100 ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಷಯ. 10,000 ಕೋಟಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ